ರಸ್ತೆ ಮಧ್ಯೆ ನಿಂತಿದ್ದ ಯುವಕನಿಗೆ ಬಸ್ ಚಾಲಕ ದಾರಿ ಬಿಡುವಂತೆ ಹಾರ್ನ್ ಮಾಡಿದ್ದಕ್ಕೆ ಯುವಕನೋರ್ವ ಬಸ್ ಚಾಲಕನ ಮೇಲೆ ಹಲ್ಲೆ ಮಾಡಿದ ಘಟನೆ ಅಥಣಿ ತಾಲೂಕಿನ ಬಸವ ಸರ್ಕಲ್ನಲ್ಲಿ ನಡೆದಿದೆ. ರಸ್ತೆ ಮಧ್ಯೆ ನಿಂತ ಯುವಕನಿಗೆ ಬಸ್ ಚಾಲಕ ದಾರಿ ಬಿಡುವಂತೆ ಹಾರ್ನ್ ಮಾಡಿದ್ದಕ್ಕೆ ಯುವಕನೊಬ್ಬ ಬಸ್ ಚಾಲಕನ ಮೇಲೆ ಹಲ್ಲೆ ಮಾಡಿದ ಘಟನೆ ಅಥಣಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ನಡೆದಿದೆ. ಮುದ್ದೇಬಿಹಾಳ್ ಘಟಕಕ್ಕೆ ಸೇರಿದ ಬಸ್ ಇದಾಗಿದ್ದು ಮಿರಾಜ್ ಕಡೆ ಹೊರಟಿತ್ತು ಎಂದು ಹೇಳಲಾಗುತ್ತಿದೆ. ಯುವಕ ಹೊಡೆದ ಏಟಿಗೆ ಗಾಯಗೊಂಡ ಚಾಲಕನನ್ನ ಸ್ಥಳೀಯರು ಅಥಣಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಹಲ್ಲೆ ಮಾಡಿದ ಯುವಕ ಅಥಣಿ ಪೊಲೀಸರ ಅತಿಥಿಯಾಗಿದ್ದಾನೆ. ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕಾರ್ ಬರ ನನ್ನ ರೋಡ್ ಮ್ಯಾಗ ಎರಡು ಪುಸ್ತಕ ಇಟ್ಕೊಂಡು ಒಬ್ಬ ನಡ್ಕೊ ಕೊಟ್ಟಿದ್ದಾನೆ ರೀ. ನಡ್ಕೊ ತೊಗೊಂಡು ನಮ್ಮ ಡ್ರೈವರ್ ಹಾರ್ ನೋಡಿದ್ದಕ್ಕೆ ಅವ ಏನು ಮಾಡಿದ್ದಾನೆ ರೀ, ಯಾವ ಕಾರ್ ನೋಡಿದ್ದೀನಿ ನಿಂದ್ರೆ ನಾ ಹೋಗುತ್ತಾನ ಅಂದ್ರೆ, ಇಲ್ಲಪ್ಪ ರೋಡ್ ಸರಿ ದಾರಿ ಬಿಡು ನಾವು ಕಟ್ ಹೋಗ್ಬೇಕು ಅಂತ ಅಷ್ಟೊಂದಕ್ಕೆ ಅವ ಬಂದು ಸರ್ ಡೋರ್ ಸೈಡ್ದಿಂದ ಬಂದು ಹೊಡೆದ್ಬಿಟ್ಟು ಮೂಗಿನಾಗ ಇರೋ ಬ್ಲೀಡಿಂಗ್ ಆಗ್ತಾರೆ. ಅಷ್ಟೊಂದ್ರೆ ನಾವು ಹಿಂದಿನ ಡೋರ್ಲಿ ಬಂದು ಇಳಿದ್ರೊಳಗೆ ಅವ ಪ್ಯಾಸೆಂಜರ್ ಏನದ ಅಂದ್ರೆ ಅವ್ನು ಗಿಡದ ಎಲ್ಲರೂ ಸೇಫ್ ಗೈಡ್ ಮಾಡಿ ಸ್ಟೇಷನ್ ತನಕ ತರೋದ್ರಾಗ ಅವರು ರಿಲೇಷನ್ ಬಂದು ಅವನಿಗೆ ಕರ್ಕೊಂಡು ಹೋದ್ರೆ ಸರ್ ಅವ್ನಿಗೆ ಬಿಟ್ಟು. ಅವ್ರು ಯಾರು ಬಿಡ್ತಾರ? ನಾವು ಬಿಜಾಪುರ ಜಿಲ್ಲಾ ಮುಜಾ ಡಿಪೋದವ್ರು. ಚಾಲಕರಿಗೆ ಮುಗಿದ ಪೆಟ್ಟ ಆಗಿ ಸರ್ ಒಳಬಡಗ ಬ್ಲೇಡ್ ಬಂದದ ಸರ್, ಅಂತ ಸರ್ಕಾರದ ಪ್ರಥಮ ಚಿಕಿತ್ಸೆ ಒಯ್ದಾರ ಸರ್. ಆರ್ ಬಿ ಚಿನ್ವಾರ್ ಅಂತ ಹೇಳಿ.